ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಲ್ ಸಿ ಮಧ್ಯವರ್ಷಕ ಪ್ರಶ್ನೆ ನಡೆಯಿತು ಪ್ರಶ್ನೆ ಪತ್ರ ಲೀಕ್ ಆಗಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ ಆಗಿ ನೋಡೋಣ ಬನ್ನಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೀಗ ರಾಜ್ಯದಾದ್ಯಂತ ಮಂಗಳವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಆರಂಭವಾಗಿರುವ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅಥವಾ ಮಧ್ಯ ವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನೀವು ಕರೀತರ ಅದರದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಪ್ರಕರಣಗಳು ರಾಜ್ಯದ ಹಲವೆಡೆ ಬಂದಿದೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಹಬ್ಬಿದೆ ಮುಂಚೆನೆ ವಿದ್ಯಾರ್ಥಿಗಳಿಗೆ ಮುಂಚೆನೆ ಸಿಕ್ಕಿದೆ ಎಂದು ಕ್ವೆನ್ ಪೇಪರ್ ಅಂತೇಳಿ ಹೇಳಿ ತಿಳಿದು ಬಂದಿದೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿಯು ಪರೀಕ್ಷೆ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಹಿಂದಿನ ದಿನ ಲಾಗಿನ್ ಮುಖಾಂತರ ಕಳಿಸ್ತಾರೆ ಆ ಸಂಕೇತ ಪಡೆಯದ ಶಾಲೆಗಳಿಗೆ ಪೆನ್ ಡ್ರೈವ್ ಮೂಲಕ ಪ್ರಶ್ನೆ ಪತ್ರಿಕೆಗಳ ವಿತರಣೆ ಮಾಡೋದು ಕೆಲವೊಂದು ಯಾವುದು ಆಗೋದಿಲ್ಲ ಅದಕ್ಕೆ ಪೆನ್ ಡ್ರೈವ್ ಮುಖಾಂತರ ಪ್ರಭಾವದಲ್ಲಿ ಸರ್ಕಾರಿ ಕಾಲೇಜಲ್ಲಿ ಲಾಗಿನ್ ಮುಖಾಂತರ ಅಕ್ಸೆಸ್ ಮಾಡಬಹುದು ಖಾಸಗಿ ಕಾಲೇಜಲ್ಲಿ ಪೆನ್ ಡ್ರೈವ್ ಮುಖಾಂತರ ಅಕ್ಸಸ್ ಮಾಡುವ ಸಾಧ್ಯತೆ ಇದೆ ಅಹ್ ಶಾಲಾ ಮುಖ್ಯ ಶಿಕ್ಷಕರು ಲಾಗಿನ್ ನಲ್ಲಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಶಾ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮುದ್ರಿಸಿ ವಿತರಣೆ ಮಾಡಬೇಕು ಅಂತೇಳಿ ನಿಯಮಗಳಿದ್ದಾವೆ ಸಿಂಪಲ್ ಅವ್ರು ಲಾಗಿನ್ ಮುಖಾಂತರ ಆಕ್ಸೆಸ್ ಮಾಡಿಕೊಂಡು ಪರೀಕ್ಷೆಯಿಂದ ದಿನ ಅವರು ಆಕ್ಸೆಸ್ ಮಾಡಿಕೊಂಡು ಪೇಪರ್ನ ಮಾರನೇ ದಿನ ಎಲ್ಲ ಪ್ರಿಂಟ್ ಮಾಡಿಕೊಂಡು ಮಾರನೇ ದಿನ ಪರೀಕ್ಷೆ ನಡೆಸಬೇಕಾಗುತ್ತೆ ಕೆಲವೊಂದು ಕಡೆ ಲಾಗಿನ್ ಕೋಡ್ ಇರೋದಿಲ್ಲ ಇಶ್ಯೂ ಆಗಿರುತ್ತೆ ಅವರಿಗೆ ಪೆನ್ಡ್ರೈವ್ ಮುಖಾಂತರ ಕಳಿಸ್ಕೊಡ್ತಾರೆ ಅವರು ಕೂಡ ಆ ರೀತಿ ಮಾಡಬೇಕಾಗುತ್ತೆ ಪರೀಕ್ಷೆ ಕಟ್ಟುನಿಟ್ಟವಾಗಿ ನಡೆಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು ಎಲ್ಲಾ ಪರೀಕ್ಷೆಗಳು ಕಟ್ಟುನಿಟ್ಟಾಗಿ ನಡೆಸಬೇಕಂತ ಸೂಚನೆ ಕೊಡ್ತಾರೆ ಆದರೆ ಕೆಲವೊಂದು ಜಿಲ್ಲೆಗಳಲ್ಲ ಡೌನ್ಲೋಡ್ ಮಾಡಿಕೊಂಡ ತಕ್ಷಣವೇ ಸಾಮಾಜಿಕ ಚಲತಾಣದ ಮೂಲಕ ಮಕ್ಕಳಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವ ಪ್ರಕರಣ ಬಂದಿದೆ ಅಂದ್ರೆ ಕೆಲವೊಂದು ಕಡೆ ಹಿಂದೆಯೇ ಪೇಪರ್ ಲೀಕ್ ಔಟ್ ಮಾಡಿದ್ದಾರೆ ಎಲ್ಲಿ ಡೌನ್ಲೋಡ್ ಆಗಿದೆ ಅಲ್ಲೇ ಲೀಕ್ ಮಾಡಿದ್ದಾರೆ ಅಂತೇಳಿ ಬೆಳಕಿಗೆ ಬಂದಿದೆ ಯೂಟ್ಯೂಬ್ ಅಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಪ್ರಸಾರ ಮಾಡಲಾಗಿದೆ ಅಂತೇಳಿ ಖಾಸಗಿ ಶಾಲೆಗಳು ಕೂಡ ಆಡಳಿತ ಮಂಡಳಿಗಳು ಆರೋಪ ಮಾಡಿದ್ದಾವೆ ಯೂಟ್ಯೂಬ್ ಚಾನಲ್ನಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಅದು ಗೊತ್ತಾಗ್ಬಿಟ್ರೆ ಅದು ಪನಿಷಬಲ್ ಅಪೇನ್ಸ್ ಆಗುತ್ತೆ ಯಾವುದು ಅಂತ ಯಾವ ಚಾನಲ್ ಯಾವ ಯೂಟ್ಯೂಬ್ ಗೊತ್ತಿಲ್ಲ ನಿಮಗೆ ಗೊತ್ತಿರ ಕಮೆಂಟ್ ಮಾಡೋಕೆ ತಿಳಿಸಿ ಯೂಟ್ಯೂಬಲ್ಲೇ ಯಾರೋ ಹಾಕ್ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ ಇಷ್ಟೆಲ್ಲ ಬೆಳಕಿಗೆ ಬಂದಿದೆ ನಂತರ ನೀವು ನೋಡೋದಾದರೆ ಈ ಕುರಿತು ಖಾಸಗಿ ಶಾಲೆ ಆಡಳಿತ ಮಂಡಳಿಗಳು ಕೂಡ ಹೇಳಿದ್ದಾರೆ ಗುರುವಾರ ಗುರುವಾರ ನಡೆದ ಹಿಂದಿ ಪರೀಕ್ಷೆಯ ಉತ್ತರವು ಕೂಡ ವಿದ್ಯಾರ್ಥಿಯೊಬ್ಬ ಮೊದಲೇ ಬರ್ಕೊಂಡು ಬಂದಿದ್ದ ಅಂತ ಹೇಳಿದ್ದಾರೆ ಈ ಸಂಬಂಧ ವಿದ್ಯಾರ್ಥಿಗಳು ಪರೀಕ್ಷೆ ಆರಂಭಕ್ಕೂ ಮುನ್ನ ಗುಂಪು ಕಟ್ಕೊಂಡು ಮುಂಚೆನೆ ಮಾತುಕತೆ ಮಾಡಿದ್ದಾರೆ ಇಲ್ಲಿ ಪರೀಕ್ಷೆ ಆರಂಭದ ಬಳಿಕ ಪ್ರಶ್ನೆ ಪತ್ರಿಕೆ ಹಾಗೂ ವಿದ್ಯಾರ್ಥಿಗಳು ಬರೆದುಕೊಂಡು ಉತ್ತರ ಹೋದಾಗ ಒಂದೇ ಆಗಿತ್ತು ಇದು ಹೇಗೆ ಸಾಧ್ಯ ಅಂತೇಳಿ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಬಳಿಕ ಯೂಟ್ಯೂಬ್ ಸರ್ಚ್ ಮಾಡಿದಾಗ ಸಂಬಂಧಪಟ್ಟ ವಿಡಿಯೋ ಡಿಲೀಟ್ ಆಗಿತ್ತು ಆದರೂ ವಿದ್ಯಾರ್ಥಿಗಳು ಸ್ನೇಹಿತರ್ಥ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಯಾವುದೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರು ಡಿಲೀಟ್ ಆಗಿತ್ತು ಅಂತ ಹೇಳಿದ್ದಾರೆ ಈಗಾಗಲೇ ಕನ್ನಡ ಇಂಗ್ಲೀಷ್ ಹಿಂದಿ ಪರೀಕ್ಷೆ ನಡೀತಾ ಇದಾವೆ ಶುಕ್ರವಾರ ಗಣಿತ ಇರುತ್ತೆ ಶನಿವಾರ ವಿಜ್ಞಾನ ಇರುತ್ತೆ ಸೋಮವಾರ ಸಮಾಜ ವಿಜ್ಞಾನ ಇರುತ್ತೆ ಇಲ್ಲಿವರೆಗೂ ನಡೆದಿರೋ